ಕಾಟೆ ರಾಜಿತ್ರ ಅಂತ ಸ್ಟೋರಿ ಬರೀತೀರ, ಅದು ಫಸ್ಟ್ ಸ್ಟೋರಿ ಬರೆದಿದ್ದ ಇಲ್ಲ ದರ್ಶನ್ ಸರ್ಗೆ ಅಂತಲೇ ಬರೆದಿದ್ದ, ಅಥವಾ ಸ್ಟೋರಿ ಬರ್ದ ಅಂದ್ಮೇಲೆ ದರ್ಶನ್ ಸರ್ನ ಅಪ್ರೋಚ್ ಮಾಡಿದ್ದ? ಆ್ಯಕ್ಚುಲಿ ದರ್ಶನ್ ಸರ್ಗೆ ಒಂದು ಪಿಕ್ಚರ್ ಮಾಡಬೇಕು ಅನ್ನೋದು ಐಡಿಯಾ ಓಡ್ತಾ ಇತ್ತು, ಅದಕ್ಕಾಗಿ ಒಂದಷ್ಟು ಲೈನ್ಸ್ ರೆಡಿ ಮಾಡ್ಕೊಂಡಿದ್ವಿ ನಾವು, ಏನೇನೋ ವರ್ಕೌಟ್ ಮಾಡ್ತಿದ್ವಿ, ಯಾವುದು ಅಷ್ಟು ಎಕ್ಸೈಟ್ ಆಗ್ತಿರಲಿಲ್ಲ ನಾವು. ಆವಾಗ ಗುರು ಶಿಷ್ಯರು ಅಂತ ಸಿನಿಮಾ ಮಾಡ್ಬೇಕಾದ್ರೆ ನಾನು ಜಡೇಶ್ ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಅವಾಗ ಜಡೇಶ್ ಹೇಳ್ಬೇಕಾದ್ರೆ, ಜಡೇಶ್ ಈ ಥರದ್ದು ಏನೋ ಒಂದು ಅನ್ಕೋತಾ ಇದ್ದೀನಿ, ಈ ಥರದ್ದು ಒಂದು ಬ್ಯಾಕ್ ಡ್ರಾಪ್ ಒಂದು ಕತೆ ಆಗಬೇಕು ಅಂತಂದಾಗ ಅವರು ಅವ್ರಿಗೆ ಗೊತ್ತಿದ್ದಂಥ ಒಂದು ಇನ್ಸಿಡೆಂಟ್ ಹೇಳ್ತಾರೆ, ಸರ್ ಇನ್ಸಿಡೆಂಟ್ ಇಟ್ಕೊಂಡು ಏನೋ ಮಾಡಬಹುದಾ ಅಂತ. ಸೊ ಅಲ್ಲಿಂದ ಶುರು ಆಗುತ್ತೆ ಕಾಟೆರೇನ ಟ್ರಾವೆಲ್ಲು. ಸೊ ಐಡಿಯಾ ಇದೆ ದರ್ಶನ್ ಸರ್ಗೆ ಮಾಡಬೇಕು ಅಂತಂದ್ಬಿಟ್ಟು ಅಂತ, ಅವ್ರಿಗೆ ಏನು ಹೊಸದಾಗಿ ಮಾಡಬಹುದು ಅನ್ನೋ ಪ್ರಯತ್ನನೇ ಕಾಟೆರೇನ. ಸರ್ ಲುಕ್ ಇದೆಯಲ್ಲ ಸರ್, ನಾವು ಟ್ರೈಲರಲ್ಲಿ ನೋಡಿದ್ವಿ ದರ್ಶನ್ ಸರ್ ಲಾಸ್ಟ್ ಬರುತ್ತೆ ವಯಸ್ಸಾಗಿರೋದು, ಲಿಟ್ರಲಿ ಹೆಂಗೆ ಅನ್ಸುತ್ತೆ ಅಂದರೆ ನಮಗೆ ತುಬುದೀಪ್ ಸರ್ ಎದುರುಗಡೆ ಬಂದು ನಮ್ಗೆ ನಿಜವಾಗ್ಲೂ ಹಂಗೆ ಕಾಣಿಸ್ತಾರೆ. ಸೊ ಅದ್ರ ಬಗ್ಗೆ ಆ ಥಾಟ್ ಹೆಂಗೆ ಬಂತು ಸರ್? ಕತೆ ಅಮ್ಮ ಕತೆ ಕೇಳ್ತಾ ಇದೆ ಅಷ್ಟೇ, ಅದೇನು ತುಂಬ ಏನೋ ಫೋರ್ಸ್ಡ್ ಏನಿಲ್ಲ, ತುಂಬ ಇಂಪಾರ್ಟೆಂಟ್ ಫೇಸ್ ಅದು ಸಿನಿಮಾದು, ಕ್ಯಾರೆಕ್ಟರ್ ಕೂಡ ಅಷ್ಟೇ. ಸೊ ಅದು ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ. ಅದು ಟ್ರೈಲರ್ನಲ್ಲಿ ಏನು ವಾವ್ ಅನಿಸ್ತದೆ ನಿಮಗೆ, ಅದು ಇಡೀ ಸಿನಿಮಾ ಪೂರ್ತಿನೂ ಆ ವಾವ್ ಹಾಗೇ ಇರುತ್ತೆ. ಆ್ಯಂಡ್ ಅದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ದರ್ಶನ್ ಸರ್ರು, ಆ ಲುಕ್ಕನ್ನು ಅಚೀವ್ ಮಾಡೋದಕ್ಕಾಗಿರಲಿ ಅಥವಾ ಅದಕ್ಕೆ ಮ್ಯಾನರಿಸಮ್ ಆಗಿರಲಿ, ಅದರದ್ದು ಡಬ್ಬಿಂಗ್ ಆಗಿರಲಿ, ಪ್ರತಿಯೊಂದಕ್ಕೂ ತುಂಬ ಹೋಮ್ವರ್ಕ್ ಮಾಡಿಕೊಂಡು ಮಾಡಿದ್ದಾರೆ ಅದನ್ನು, ಆ್ಯಂಡ್ ತುಂಬ ಎಫರ್ಟ್ ಹಾಕಿದ್ದಾರೆ, ನಿಮ್ಗೆ ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಓ ಅದಕ್ಕೆ ಈಸಿಲಿ 2-2.5 hours ಆಗ್ತಿತ್ತು ಅಮ್ಮ, ಪೇಷನ್ಸ್ ಹಿಂಗೆ ಕೂತ್ಕೊಂಡೇ ಇರಬೇಕು. ಸೊ ಈಸಿ ಡೇ ಎವ್ರಿ ಡೇ ಅದಕ್ಕೆ ಒಂದು 2-2.5 hours ಬರೀ ಮೇಕಪ್ ಹಾಕೋದಕ್ಕೆ, ತೆಗಿಯೋದಕ್ಕೆ ಒಂದು 45-50 minutes ತೆಗಿಯೋದಕ್ಕೆ. ಅದು ನಂಬರ್ ಆಫ್ ಡೇಸ್ ಲೆಕ್ಕ ಏನು ಇಟ್ಟಿಲ್ಲ, ಬಟ್ ಅದಿದೆ ಒಂದು ಮೇಜರ್ ಪೋರ್ಷನ್ಸ್ ಅಲ್ಲಿ ಬರುತ್ತೆ. ಪ್ರತಿದಿನ ಮೇಕಪ್ ಮಾಡಿ? ಹೌದು ಹೌದು ಹೌದು. ಸರ್ ಒಂದು ಸಿನಿಮಾ ಆದಮೇಲೆ ನಿಮ್ಮ ಸಿನಿಮಾದಲ್ಲಿ ಸ್ಟಾರ್ ಕಾಸ್ಟಿಂಗ್ನ ಸೆಲೆಕ್ಷನ್ ಮಾಡ್ತೀರಿ? ಮ ನಾವು ಕತೆ ಬರ್ಕೋಬೇಕಾದ್ರೆ ಯಾರೇ ಕತೆ ಬರ್ಕೋತಿದ್ರು ಒಂದು ರಫ್ ಆಗಿ ತಲೆಯಲ್ಲಿ ಒಂದು ಐಡಿಯಾ ಓಡ್ತಾ ಇರುತ್ತೆ, ಈ ಪಾತ್ರ ಇಂಥವ್ರು ಅವ್ರು ಮಾಡ್ತಾರೆ ಬಿಡ್ತಾರೆ ಸೆಕೆಂಡ್ರಿ. ಬಟ್ ಒಂದು ಪಾತ್ರ ಇವನ್ ಹೀರೋ ಬರ್ಕೋಬೇಕಾದ್ರೆ ಕೂಡ ಇನ್ನು ಹೊಸ ಹೀರೋ ಹೊಸಬ್ರು ಯಾರಾದರೂ ಮಾಡ್ತಿರ್ಲೇಬೇಕಾರೆ ಕತೆ, ಅವ್ರು ಹೊಸಬನಿಗೆ ಆಮೇಲೆ ಮಾಡಿದ್ರು ಕೂಡ ಬಟ್ ಬರ್ಕೋಬೇಕಾದ್ರೆ ಯಾರೋ ಒಬ್ಬರು ತಲೆಯಲ್ಲಿ ಇಟ್ಕೊಂಡೇ ಬರ್ದಿರ್ತಾರೆ. ಓಕೆ ಇದು ಅದರ್ ಲ್ಯಾಂಗ್ವೇಜ್ ಅವ್ರು ಆಗಿದ್ರು ಇರ್ಬೋದು, ಯಾರು ಅಮಿತಾಬ್ ಬಚ್ಚನ್ ಅಂತ ಅನ್ಕೊಬೋದು, ರಜನಿಕಾಂತ್ ಅನ್ಕೋಬೋದು, ರಾಜ್ಕುಮಾರ್ ಸರ್ ಅಂತ ಅನ್ಕೋಬೋದು, ಹಂಗೆ ಅಂದ್ಕೊಂಡೇ ಕತೆ ಬರ್ದಿರ್ತಾರೆ, ಆಮೇಲೆ ಅದು ಇನ್ಯಾರು ಮಾಡ್ತಾರೆ ಅದು ಸೆಕೆಂಡ್ರಿ ಆಗುತ್ತೆ. ಹಾಗೆ ನಾವು ಪಾತ್ರ ಬರಬೇಕಾದ್ರೆ ನಮಗೊಂದು ಇಮ್ಯಾಜಿನೇಷನ್ ಬರುತ್ತೆ, ಇದು ಯಾರು ಮಾಡಬೇಕು ಹೆಂಗಿರಬೇಕು ಅಂತ. ಸೊ ಇದ್ರಲ್ಲಿ ನಾವು ಯಾರ್ಯಾರು ಅಂದ್ಕೊಂಡಿದ್ವಿ, ಓಕೆ ಇದು ಶ್ರುತಿ ಮೇಡಮ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಓಕೆ ಇದು ಕುಮಾರ್ ಗೋವಿಂದ್ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಯಾಕಂದರೆ ಅವರಿಬ್ಬರದ್ದು ಒಂದು ಹಿಟ್ ಪೇರ್ ಇದೆ, ಓಕೆ ಇಲ್ಲಿ ಬಿರಾದರ್ ಸರೇ ಮಾಡಬೇಕು ಈ ಪಾತ್ರನ, ಈ ಥರ ನಾವು ಅಂದ್ಕೊಂಡು ಏನು ನೋಟ್ ಡೌನ್ ಮಾಡಿದ್ವಲ್ಲ, ಯಾರ್ಯಾರು ಅಪ್ರೋಚ್ ಮಾಡಿದ್ವಿ ಅವ್ರುಗಳನ್ನೇ ಇದನ್ನು ಪಾತ್ರಗಳು ಒಪ್ಕೊಂಡು ಅವರೇ ಮಾಡಿದ್ರು, ಒಂದೇ ಒಂದು ಚೇಂಜ್ ಕೂಡ ನಾವು ಮಾಡಿಲ್ಲ.